सवदत्ति ब्रेकिंग न्यूज के आत्मीय स्वागत। सवदत्ति श्री अल्लम्मदेवी उरुड़ सेवे सल्लिसिद इनामदार चित्र नायक नट रंजन छत्रपति। सवदत्ति सुक्षेत्र श्री अल्लम्मनगुड्डेदल्लि चित्र नायक नट रंजन हागू इनामदार चित्र तंड श्रीक्षेत्र यल्लम्मदेविय उरुळु सेवे माडुव मुखांतर चित्रद यशस्सिगे चित्रतंडवु श्री यल्लम्मदेवी आशीर्वादक्के मोरे होद्रु। सुक्षेत्र यल्लम्मदेविय आस्थानदल्लि नट रंजन, निर्देशक निर्मापक रंजन शेट्टि तल्लूर सेरिदंते ಚಿತ್ರತಂಡದ 45 ಜನರು ಉರುಳು ಸೇವೆ ಸಲ್ಲಿಸಿದರು. ಅಕ್ಟೋಬರ್ 15ರಂದು ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಆಡಿಯೋ ಲಾಂಚ್ ಮಾಡಲು ನಿರ್ದೇಶಿಸಿದರು. ಚಿತ್ರತಂಡ ಅಕ್ಟೋಬರ್ 6ರಂದು ಬೆಂಗಳೂರಿನಲ್ಲಿ ಪಂಚಭಾಷೆಯಲ್ಲಿ ಟ್ರೈಲರ್ ಬಿಡುಗಡೆಗೆ ಅದ್ದೂರಿಯ ಸಿದ್ಧತೆ ನಡೆಸಿದ್ದಾರೆ. ಶ್ರೀ ಆದಿಶಕ್ತಿ ದೇವತೆ ಯಲ್ಲಮ್ಮ ದೇವಿ ಆಶೀರ್ವಾದ ಪಡೆದು ಇನಾಮದಾರ ಚಿತ್ರತಂಡ ಪ್ರಮೋಷನ್ ಆಕ್ಟಿವಿಟೀಸ್ ಉತ್ತರ ಕರ್ನಾಟಕ ನೆರೆದಿಂದಲೇ ಪ್ರಾರಂಭ ಮಾಡಿದೆ. ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡಲು ಹೋರಾಟ ನಟ ರಂಜನ್ ಅವರು ಖಡಕ್ ಲುಕ್ನಲ್ಲಿ ಸದ್ದು ಮಾಡುವ ಪ್ರೇಕ್ಷಕರ ಮನದಲ್ಲಿ ನೆಲೆಸುವ ಸಾಧ್ಯತೆಗಳಿವೆ. ಚಿತ್ರದ ಬಗ್ಗೆ ನಿರ್ದೇಶಕ ಸಂದೇಶ್ ಶೆಟ್ಟಿ ಮಾತನಾಡಿ, ಇನಾಮದಾರ ಚಿತ್ರದಲ್ಲಿ ವಿಭಿನ್ನ ವಸ್ತುಸ್ಥಿತಿಯುಳ್ಳ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಚಿತ್ರ ಮೂಡಿ ಬರಲಿದ್ದು, ಚಿತ್ರದಲ್ಲಿ ನಟ ರಂಜನ್ ಅವರ ಖಡಕ್ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಒಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ಸೌದತ್ತಿ ಯಲ್ಲಮ್ಮ ಗುಡ್ಡದಿಂದ ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ತಾ ಇದ್ದೀವಿ. ಏನು ಪ್ರವಾಸ ಅಂತ ಹೇಳಿದ್ರೆ, ಇನಾಮದಾರ್ ಸಿನಿಮಾದ ಕಂಪ್ಲೀಟ್ ಯಾವುದೇ ಒಳ್ಳೆ ಕೆಲಸ ನಾವು ಮಾಡ್ಬೇಕಾದ್ರೂ ಒಂದು ತಾಯಿಯ ಆಶೀರ್ವಾದ ಬೇಕು. ಉತ್ತರ ಕರ್ನಾಟಕದ ಈ ನೆಲದ ಈ ಮಣ್ಣಿನ ಅಧಿದೇವತೆ ತಾಯಿ ಎಲ್ಲವನ್ನ ದರ್ಶನವನ್ನ ಪಡೆದು ಇನಾಮದಾರ್ನ ಒಂದು 40-45 ಜನ ಇಡೀ ಇನಾಮದಾರ್ ತಂಡದ ಸದಸ್ಯರು, ಹಾಗೆ ನಿರ್ಮಾಪಕರು ನಾಯಕ ನಟ ರಂಜನ್ ಛತ್ರಪತಿ, ನಿರ್ಮಾಪಕರು ನಿರಂಜನ್ ಶೆಟ್ಟಿ ತಲ್ಲೂರು, ಹಾಗೂ ನಾನು ಈ ಸಿನಿಮಾದ ನಿರ್ದೇಶಕ ಸಂದೇಶ್ ಶೆಟ್ಟಿ ಹಾಜರಿ. ಇವತ್ತು ನಮ್ಮ ಇಡೀ ತಂಡ ಯಲ್ಲಂಗುಡ್ಡಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇನಾಮದಾರ್ ಯಾಕೆ ನಾವು ಯಲ್ಲಂಗುಡ್ಡದಲ್ಲಿ ಮೊದಲನೇದಾಗಿ ಇಲ್ಲಿ ಪೂಜೆ ಮಾಡಿ ನಮ್ಮ ಕೆಲಸವನ್ನ ಪ್ರಾರಂಭಿಸಿದ್ವಿ ಅಂತ ಹೇಳಿದ್ರೆ, ಇದು ಉತ್ತರ ಕರ್ನಾಟಕದ ಈ ಗಟ್ಟಿ ನೆಲದ ಒಂದು ಗಟ್ಟಿ ಕಥೆಯಾಗಿದೆ. ಈ ನೆಲದ ಕಥೆಯನ್ನ ವಿತರಿಸಬೇಕಾದ್ರೆ ಇಲ್ಲಿಯ ನೆಲದ ನಾಯಕ ರಂಜನ್ ಛತ್ರಪತಿ ಈ ನೆಲದಿಂದನೇ ಇಡೀ ಉತ್ತರ ಕರ್ನಾಟಕಕ್ಕೆ ಹಾಗೂ ಸ್ಯಾಂಡಲ್ವುಡ್ಗೆ ಪರಿಚಯ ಆಗ್ತಾ ಇದ್ದಾರೆ. ಆ ನೆಲೆಗಟ್ಟಿನಲ್ಲಿ ನಾವು ಇದೊಂದು ತಾಯಿಯ ಆಶೀರ್ವಾದವನ್ನು ಪಡೆದು ಮುಂದೋಗೋಣ ಅಂತ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಇಲ್ಲಿ ಇವತ್ತು ಉರುಳು ಸೇವೆ, ನಮ್ಮ ಕೋಸ್ಟಲ್ ಅಲ್ಲಿ ಹೇಳಬೇಕಾದ್ರೆ ಉರುಳು ಸೇವೆ, ಆ ಉರುಳು ಸೇವೆ ಮಾಡೋದ್ರ ಮೂಲಕ ನಮ್ಮ ಇಡೀ ಚಿತ್ರತಂಡ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿದೆ. ನಮ್ಮ ಎಲ್ಲಾ ಕೆಲಸಗಳಿಗೆ ಶ್ರೀ ತಾಯಿಯ ಆಶೀರ್ವಾದ ಇರಲಿ ಅನ್ನೋದೇ ನಮ್ಮ ಈ ಬಯಕೆ. ಇನಾಮದಾರ್ ಸಿನಿಮಾದ ಬಗ್ಗೆ ಹೇಳಬೇಕಾದ್ರೆ, ಇದು ಎರಡು ವರ್ಣ ಭೇದದ ಕತೆ. ಈ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗದಲ್ಲಾಗಿದೆ. ಒಟ್ಟಾರೆಯಾಗಿ ಈ ಚಿತ್ರ ಮುಂದಿನ ತಿಂಗಳು 27ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣಲಿಕ್ಕಿದೆ. ಉತ್ತರ ಕರ್ನಾಟಕದ ಈ ಕತೆ ಮತ್ತೆ ಇಲ್ಲಿಯ ಮಣ್ಣಿನ ವಿಶೇಷತೆಯನ್ನ ಇನಾಮದಾರ್ ವಂಶದ ಒಂದು ಕತೆ, ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಶಿವನ ನಡುವಿನ ಅಲ್ಲಿಯ ಜನರ ಒಂದು ವರ್ಣಭೇದದ ಸಂಘರ್ಷದ ಕಥೆಯನ್ನ ನಾವು ಈ ಇನಾಮದಾರ್ ಮೂಲಕ ಹೇಳಿಕೊಂಡಿದ್ದೀವಿ. ಈ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಹಾಗೂ ಶರತ್ ಲೋಹಿತ ಅಶ್ವಾ, ಥ್ರಿಲ್ಲರ್ ಮಂಜು ಸರ್, ಅವಿನಾಶ್ ಸರ್ ಹಾಗೂ ಎಂ ಕೆ ಮಠ ಸರ್, ಹಾಗೆ ಪ್ರಶಾಂತ್ ಸಿದ್ದಿ, ಎಸ್ತರ್ ನೆರೋನ, ತಿರಶಿ ಅಂಚನ್, ನಾಯಕ ನಟ ರಂಜನ್ ಛತ್ರಪತಿ, ಹೀಗೆ ರಂಗಭೂಮಿಯ ಕಲಾವಿದರನ್ನ ಒಳಗೊಂಡಂತಹ ಈ ಸಿನಿಮಾ ಮುಂದಿನ ತಿಂಗಳು ತೆರೆ ಕಾಣಲಿಕ್ಕಿದೆ. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಮುಂದಿನ ತಿಂಗಳು 15ನೇ ತಾರೀಕು ಆಡಿಯೋ ಲಾಂಚ್ ಕಾರ್ಯಕ್ರಮ ಕೂಡ ಇದೆ. ಬೆಂಗಳೂರಿನಲ್ಲಿ 6ನೇ ತಾರೀಕು ಚಿತ್ರದ ಮಲ್ಟಿ ಲ್ಯಾಂಗ್ವೇಜ್ ಟ್ರೈಲರ್ ಅನ್ನ ಕೂಡ ಬಿಡ್ತಾ ಇದ್ದೀವಿ. ಇವೆಲ್ಲವೂ ಕೆಲಸ ಮಾಡೋಕ್ಕಿಂತ ಮುಂಚೆ ಪ್ರಥಮ ಬಾರಿಗೆ ನಾವು ಯಲ್ಲಮ್ಮನ ಗುಡ್ಡಕ್ಕೆ ಬಂದು ಯಲ್ಲಮ್ಮನ ಆಶೀರ್ವಾದವನ್ನ ಪಡೆದುಕೊಂಡು ಮುಂದೆ ಹೋಗ್ತಾ ಇದ್ದೀವಿ.